ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಹಾರ್ ಡಿ ಆರ್ ಕುಕಿಂಗ್ ಚಾನಲ್. ಬನ್ನಿ, ಈ ದಿನ ನಾವು ಒಂದು ಒಳ್ಳೆ ನಾನ್ ವೆಜ್ ರೆಸಿಪಿ ಆಗಿರುವಂತಹ ಚಿಕನ್ ಬಿರಿಯಾನಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಚಿಕನ್ ಬಿರಿಯಾನಿಯನ್ನು ಮಾಡೋದಕ್ಕೋಸ್ಕರ ಒಂದು ಮಸಾಲೆಯನ್ನು ರುಬ್ಕೊಳ್ತಾ ಇದ್ದೀನಿ. ಹಾಗಾಗಿ ಒಂದು ಮಿಕ್ಸಿ ಜಾರ್ಗೆ ಮೊದಲಿಗೆ 6 ಹಸಿಮೆಣಸಿನಕಾಯಿಯನ್ನು ಹಾಕಿ ಒಂದು ಕೈ ಹಿಡಿ ತುಂಬ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪಿಗಿಂತ ಸ್ವಲ್ಪ ಕಡಿಮೆ ಪುದೀನ ಸೊಪ್ಪನ್ನು ಸೇರಿಸಿಬಿಟ್ಟು ನೀರನ್ನೇನು ಹಾಕ್ದೇ ಈ ಎಲ್ಲ ಮಸಾಲೆಯನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಕುಕ್ಕರ್ಗೆ ಮೊದಲಿಗೆ 3 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ 1.5 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ನಂತರ ಪಲಾವ್ ಎಲೆಯನ್ನು ಹಾಕಿ 5 ಏಲಕ್ಕಿ, 10 ಲವಂಗ, 10 ಕರಿಮೆಣಸು, 1 ಸ್ಟಾರ್ ಹೂವು, 2 ಇಂಚಿನಷ್ಟು ಚಕ್ಕೆ, 1/2 ಟೀಸ್ಪೂನಷ್ಟು ಶಾಜೀರ, ಹಾಗೆಯೇ ಸ್ವಲ್ಪ ಕಲ್ಲುವನ್ನು ಹಾಕಿಬಿಟ್ಟು ಎಲ್ಲವನ್ನು ಮೊದಲಿಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಕತ್ತರಿಸಿಕೊಂಡಿರುವಂತಹ 2 ಈರುಳ್ಳಿಯನ್ನು ಹಾಕಿ ಈರುಳ್ಳಿಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನೆಲ್ಲ 4 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಆವಾಗ ನಾವು ಈ ಒಂದು ಈರುಳ್ಳಿಗೆ 2 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ 600 ಗ್ರಾಮಷ್ಟು ಚಿಕನನ್ನು ಈ ಒಂದು ಕುಕ್ಕರ್ಗೆ ಸೇರಿಸಿ ಈ ಒಂದು ಚಿಕನ್ ಎಲ್ಲವನ್ನೂ ಸಹ ಈರುಳ್ಳಿ ಜೊತೆಯಲ್ಲಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನೆಲ್ಲ ಈ ಒಂದು ಚಿಕನ್ ಜೊತೆಗೆ ಸೇರಿಸ್ತಾ ಇದ್ದೀನಿ. ಮಸಾಲೆಯನ್ನೆಲ್ಲ ಹಾಕಿದ್ದಾದ ಮೇಲೆ ಈ ಒಂದು ಚಿಕನ್ ಎಲ್ಲವನ್ನೂ ಸಹ ಮಸಾಲೆ ಜೊತೆಯಲ್ಲಿ ಮತ್ತೆ ಒಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ನಾನಿಲ್ಲಿ ಈ ಒಂದು ಚಿಕನ್ಗೆ 1/2 ಕಪ್ನಷ್ಟು ಮೊಸರನ್ನು ಸೇರಿಸಿ 1.5 ಟೀಸ್ಪೂನಷ್ಟು ಖಾರದ ಪುಡಿ, 2 ಟೀಸ್ಪೂನಷ್ಟು ಧನಿಯಾ ಪುಡಿ, 2 ಟೀಸ್ಪೂನಷ್ಟು ಬಿರಿಯಾನಿ ಮಸಾಲ ಪುಡಿ, ಹಾಗೆಯೇ 1/2 ಟೀಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಎಲ್ಲ ಮಸಾಲ ಪುಡಿಗಳನ್ನು ಸೇರಿಸಿದಾದಮೇಲೆ ಚಿಕನ್ ಎಲ್ಲವನ್ನೂ ಸಹ ಈ ಎಲ್ಲ ಮಸಾಲೆಯಿಂದ ಎಣ್ಣೆ ಎಲ್ಲ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಂದ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಾ ಇದೆ ಅನ್ನುವಾಗ ನಾವು ಬಿರಿಯಾನಿಯನ್ನು ಮಾಡೋದಕ್ಕೆ ತೆಗೆದುಕೊಳ್ಳುವಂತಹ ಅಕ್ಕಿಯ ಅಳತೆಗೆ ಸರಿಯಾಗಿ ಚಿಕನ್ಗೆ ನೀರನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಬಿರಿಯಾನಿಯನ್ನು ಮಾಡೋದಕ್ಕೋಸ್ಕರ 1/2 ಕೆಜಿಯಷ್ಟು ಬಾಸುಮತಿ ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೀನಿ. 1/2 ಕೆಜಿಯಷ್ಟು ಬಾಸುಮತಿ ಅಕ್ಕಿ ಅಂದರೆ 2.5 ಕಪ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿರೋದು. 2.5 ಕಪ್ನಷ್ಟು ಅಕ್ಕಿಗೆ ನಾನಿಲ್ಲಿ 3¾ ಲೋಟದಷ್ಟು ನೀರನ್ನು ಸೇರಿಸಿ ನಂತರ ರುಚಿಗೆ ಸರಿಯಾಗಿ ಉಪ್ಪನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಚಿಕನ್ ಬಿರಿಯಾನಿಯನ್ನು ಮಾಡೋದಕ್ಕೋಸ್ಕರ ಚಿಕನನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಸ್ಟೌವ್ ಫ್ಲೇಮ್ನ ಹೈ ಫ್ಲೇಮ್ನಲ್ಲೇ ಇರಿಸಿ ಈ ಒಂದು ಕುಕ್ಕರ್ನಲ್ಲಿ 2 ವಿಷಲ್ ಬರೋವರೆಗೂ ಕೂಗಿಸ್ಕೊಂಡು ಚಿಕನ್ ಎಲ್ಲವನ್ನು ಸಹ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕುಕ್ಕರು 2 ವಿಷಲ್ ಕೊಟ್ಟು ಪೂರ್ತಿ ತಣ್ಣಗಾಗೋ ಅಷ್ಟರಲ್ಲಿ ನಾವು ಬಿರಿಯಾನಿಯನ್ನು ಮಾಡೋದಕ್ಕೆ ಬೇಕಾಗಿರುವಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಈ ಎಲ್ಲ ಅಕ್ಕಿಯನ್ನು ಚೆನ್ನಾಗಿ 1-2 ಸಲ ತೊಳೆದುಬಿಟ್ಟು ನಂತರ ನೀರಿನಲ್ಲಿ ನೆನೆಸಿಡೋಣ. ನಾನಿಲ್ಲಿ 2.5 ಕಪ್ನಷ್ಟು ಅಕ್ಕಿಯನ್ನು 1 30 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಡ್ತಾ ಇದ್ದೀನಿ. ವಿಷಲ್ ಕೊಟ್ಟು ಪೂರ್ತಿ ತಣ್ಣಗಾಗಿರುವಂತಹ ಕುಕ್ಕರ್ನ ಓಪನ್ ಮಾಡಿ ನಾವು ಎಲ್ಲವನ್ನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು 1-30 ನಿಮಿಷಗಳ ಕಾಲ ಮೊದಲೇ ನೀರಿನಲ್ಲಿ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಈ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಅಕ್ಕಿಯನ್ನು ಸೇರಿಸಿದ್ದಾದಮೇಲೆ ಎಲ್ಲವನ್ನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸಲ ರುಚಿಯನ್ನು ನೋಡೋಣ. ನಮಗೇನಾದರೂ ಉಪ್ಪು ಬೇಕು ಅನಿಸಿದ್ರೆ ಮಾತ್ರ ಸ್ವಲ್ಪ ಉಪ್ಪನ್ನು ಸೇರಿಸಿ ನಂತರ ಕುಕ್ಕರ್ಗೆ ಮುಚ್ಚಳವನ್ನು ಮುಚ್ಚಿ ಈ ಒಂದು ಕುಕ್ಕರ್ನ 1 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ಈಗ ವಿಷಲ್ ಕೊಟ್ಟು ಪೂರ್ತಿ ತಣ್ಣಗಾಗಿರುವಂತಹ ಕುಕ್ಕರ್ನ ಓಪನ್ ಮಾಡಿ ನಾವು ಚಿಕನ್ ಬಿರಿಯಾನಿ ಎಲ್ಲವನ್ನೂ ಸಹ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ಒಂದು ಚಿಕನ್ ಬಿರಿಯಾನಿಯನ್ನು ಒಂದು ಒಳ್ಳೆ ಮೊಸರು ಬಜ್ಜಿ ಜೊತೆಯಲ್ಲಿ ಸರ್ವ್ ಮಾಡಿದ್ರೆ ಇದರ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಒಂದು ಸಲ ಈ ಒಂದು ರೆಸಿಪಿನ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಖಂಡಿತವಾಗಲೂ ನಿಮಗೆ ಇಷ್ಟ ಆಗುತ್ತೆ. ನಂತರ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸ್ಕೊಡಿ. ಹಾಗೆಯೇ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ನಮ್ಮ ಹಾರ್ ಡಿ ಹರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಯಾವುದೇ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಇದ್ದರೂ ನಿಮಗೆ ತಲುಪುತ್ತೆ. ನಾನು ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.